ಜೀವನದಲ್ಲಿ ನಿಮಗೆ ಏನು ಬೇಕೋ ಅದನ್ನ ಈ ಜಗತ್ತು ನಿಮಗೆ ಕೊಡುತ್ತೆ. ನಿಮಗೆ ಏನು ಬೇಕು ಅಂತಿದೆಯೋ ಅವೆಲ್ಲವೂ ನಿಮಗೋಸ್ಕರ ಕಾಯುತ್ತೆ. ಆಲ್ ಯು ಹ್ಯಾವ್ ಟು ಡೂ ಇಸ್ ಟು ಆಸ್ಕ್. ರಿಪೋರ್ಟು ಬಟ್ಟೆಲ್ಲ ಇಟ್ಕೊಂಡಿದ್ಯಲ್ಲ ಜಾಗಲೇ ಇಟ್ಟಿದ್ದೀನಿ. ಕಂಡೀಷನ್ ತುಂಬ ಕ್ರಿಟಿಕಲ್ ಆಗಿದೆ, ಇಮಿಡಿಯೇಟ್ ಆಪರೇಷನ್ ಮಾಡಬೇಕಾಗುತ್ತೆ. ಎಷ್ಟಾಗುತ್ತೆ ಡಾಕ್ಟ್ರೆ? ಸುಮಾರು 1,00,000 ರೂಪಾಯಷ್ಟು ಖರ್ಚಾಗುತ್ತೆ. ಆಪರೇಷನ್ ಮಾಡಿದ್ರೆ ಎಲ್ಲ ಸರಿಯಾಗುತ್ತಾ ನೋಡಬೇಕು. ತುಂಬ ಏಜ್ ಆಗಿರೋದ್ರಿಂದ 1 ವರ್ಷ ಆ ಥರ ಇರ್ಬೋದು. ನೀವು ನೋಡ್ಕೊಳ್ಳೋದು ಯಾವ ಥರ ನೋಡ್ಕೊಳ್ತೀರ ಅನ್ನೋ ಮೇಲೆ ಡಿಪೆಂಡ್ ಆಗುತ್ತೆ ಕಂಡೀಷನ್ಸ್. ಸರಿ ಡಾಕ್ಟ್ರೆ. ಅಜ್ಜಿ ಮಲ್ಕಂತ? ಹಾಂ ಮಲ್ಗೈತೆ. ಅಮ್ಮ ಇವತ್ತು ನೈಟ್ ಇಲ್ಲೇ ಇರ್ತಾಳೆ ಅಂತ ಹೇಳಿದ್ದಿಲ್ಲ? ಹಾಂ ಇಲ್ಲೇ ಇರ್ತಾರಂತ. ಅಣ್ಣ ಮಡಿ ಒಳ ಬರ್ತೀಯ? ಬೇಡ. ಹಲೋ ರಂಗಪ್ಪ. ಅದೇ ನಮ್ಮ ಅವ್ವಂಗೆ ಒಂಚೂರು ಹುಷಾರಿಲ್ಲ, ಹಾರ್ಟ್ ಪ್ರಾಬ್ಲಮ್ಮು, ಹೊಸಿ ದುಡ್ಡು ಬೇಕಿತ್ತಲ್ಲ. ಹಾಂ 1,00,000. ಹಲೋ ಹಲೋ ಸರ್, ಹಲೋ ಸರ್ ಕೇಳಿಸ್ತಿದ್ಯಾ? ಹಲೋ ಹಾಳಾದು, ಸರಿಯಾಗಿ ವರ್ಕು ಆಗಲ್ಲ. ಹೊಸಿ ನಿನ್ನ ಫೋನ್ ಕೊಡ್ಲ. ಹಲೋ ಸರ್, ಅದೇ ಒಂದು ಸ್ವಲ್ಪ ನೋಡಿ ಸರ್, ಹೆಲ್ಪ್ ಮಾಡೋಕ್ಕಾಗುತ್ತಾ ಅಂತ. ನಿಂಗೇನಪ್ಪ ಬಡ್ಡಿ ತಾನೆ, ಬೇಕಿದ್ರೆ 10% ತಗೋ, ಇದೊಂದ್ಸಲ ಹೆಲ್ಪ್ ಮಾಡ್ಬಿಡು. ಹಾಂ ಶ್ಯೂರಿಟಿ ಶ್ಯೂರಿಟಿ ಇದ್ದಿದ್ರೆ ನಿನ್ನ ಹತ್ರ ಯಾಕಲ ಬರ್ತಿದ್ದೆ? ಅಣ್ಣ ಇಲ್ಲೇ ನಿಲ್ಲಿಸ್ಬಿಡಣ್ಣ. ಇಲ್ಲ ಅಣ್ಣ ಇಲ್ಲೇ ಹೊಸ ಕೆಲಸ ಇದೆ, ಇಲ್ಲೇ ನಿಲ್ಲಿಸ್ಬಿಡು. ಸಿ ಶ್ರೀನಿವಾಸ್ ಅವ್ರಿಗೆ ಫೋನ್ ಮಾಡ್ಕೊಡ್ಲ. ಆಯ್ತಪ್ಪ. ತಗೊಳಪ್ಪ. ಹಲೋ ಸರ್, ಅದೇ ಚೀಟಿ ದುಡ್ಡು ಇತ್ತಲ್ಲ ಸ್ವಲ್ಪ ಅರ್ಜೆಂಟಾಗಿ ಬೇಕಿತ್ತು. ಅದೇ ನಾವು ಮಗಳು ಮದುವೆ ಟೈಮಲ್ಲೇ ತೆಗಿಯೋಣ ಅಂತಿದ್ವಿ, ಆದರೆ ಈಗ ಹಿಂಗಾಗಿದೆ. ನೋಡಿ ಸರ್ ಸ್ವಲ್ಪ ಅರ್ಜೆಂಟಾಗಿ ಅರೇಂಜ್ ಮಾಡೋಕ್ಕಾಗುತ್ತಾ ಅಂತ. ಥ್ಯಾಂಕ್ಸ್ ಸರ್, ತುಂಬ ಥ್ಯಾಂಕ್ಸ್. ಅಪ್ಪ ಅಕ್ಕನ ಮದುವೆಗೆ ಏನು ಮಾಡೋದು? ಇನ್ನೇನಿಲ್ಲ ಮಾಡೋದು, ಮತ್ತೆ ಅರೇಂಜ್ ಮಾಡಬೇಕಷ್ಟೇ. ಒಂದು ಕೆಲಸ ಮಾಡು, ಶ್ರೀನಿವಾಸ್ ಅವ್ರ ಮನೆ ಗೊತ್ತಲ್ಲ, ಹೋಗು ಚೀಟಿ ದುಡ್ಡು ಕೊಡ್ತಾರೆ, ತಗೊಂಬಾ. ಆಯ್ತಾ? ಆಯ್ತಪ್ಪ. ಬಸ್ ಚಾರ್ಜಿಗೆ ದುಡ್ಡಿದೆಯಾ? ಬಸ್ ಪಾಸ್ ಇದೆ, ಬಸ್ಸಲ್ಲಿ ಹೋಗ್ತೀನಿ. ಸರಿ
ಹುಷಾರಾಯ್ತಾ? ಆಯ್ತಪ್ಪ. ಸರ್ ನಮಸ್ಕಾರ ಸರ್. ಕೂತ್ಕೊಳ್ಳಪ್ಪ. ಒಂದು ಲಕ್ಷ ಇದೆ ಸರ್. ಒಂದೂವರೆ ಲಕ್ಷ ಅಲ್ವಾ ಕೇಳಿದ್ದು? ನಿಮ್ಮ ಅಪ್ಪ ಹಳೆ ಬಾಕಿ ಕೊಡ್ಬೇಕಿತ್ತಪ್ಪ, ಅದನ್ನ ಮುರ್ಕೊಂಡು ಕೊಟ್ಟಿದ್ದೀನಿ ಸರ್. ಪ್ಲೀಸ್ ಸರ್, ಮುಂದಿನ ಸತಿ ತೀರಿಸ್ಬಿಡ್ತೀವಿ, ಈ ಸತಿ ಪೂರ್ತಿ ಹಣ ಕೊಡಿ ಸರ್. ನಿಮ್ಮ ಅಪ್ಪ 2 ವರ್ಷದಿಂದ ತೀರಿಸ್ತಾನೆ ಇದ್ದಾನೆ, ಯಾವಾಗ ನೋಡ್ರು ಕುಡಿತಾ ಬಿದ್ದಿರ್ತಾನೆ. ಇನ್ ನೀನು ಕೆಲಸ ಇಲ್ಲದೆ ಮನೇಲೆ ಇರ್ತೀಯ? ತೀರಿಸ್ತಾನಂತೆ ತೀರಿಸ್ತಾನೆ. ನಿಮ್ಮ ಕನಸುಗಳನ್ನು ನೀವು ಪ್ರತಿದಿನ ವಿಜುಲೈಸ್ ಮಾಡಿಕೊಂಡಾಗ ಅವು ಒಂದಲ್ಲ ಒಂದು ದಿನ ವಾಸ್ತವವಾಗುತ್ತೆ. ನಿಮ್ಮ ಮನಸ್ಸಿನಲ್ಲಿರುವ ಚಿತ್ರಣ ನಿಮ್ಮ ಕಣ್ಣು ಮುಂದೆ ಬರುತ್ತೆ. ನಿಮ್ಮಲ್ಲಿರುವ ಎಲ್ಲ ಅನುಮಾನಗಳನ್ನು ತೊಡೆದು ಹಾಕಿ ನೀವು ಈ ಜಗತ್ತಿನಿಂದ ಏನನ್ನ ಬಯಸುತ್ತೀರೋ ಅದನ್ನು ಮಾತ್ರ ಯೋಚಿಸಿ. ಇಟ್ಸ್ ರಿಯಲ್ಲಿ ಇಂಪಾರ್ಟೆಂಟ್ ದಟ್ ಯು ಫೀಲ್ ಗುಡ್, ಯಾಕಂದರೆ ಈ ಒಳ್ಳೆಯ ಭಾವನೆಗಳು ಸಿಗ್ನಲ್ ಆಗಿ ಹೊರಹೋಗಿ ಜಗತ್ತಿನಿಂದ ನಿಮಗೆ ಬೇಕಾದನ್ನು ಅಟ್ರ್ಯಾಕ್ಟ್ ಮಾಡುತ್ತೆ. ಎಷ್ಟೊತ್ತಿಲ್ಲ ಬಂದೆ? ಆಗ್ಲೇ ಬಂದೆ ತಪ್ಪ. ದುಡ್ಡು ಕೊಟ್ರ? ಹಳೆ ಬಾಕಿ ಮುರ್ಕೊಂಡು ಮಿಕ್ಕಿದ್ ಕೊಟ್ರು. ಜೀವನದಲ್ಲಿ ನಿಮ್ಗೆ ಏನ್ ಬೇಕೋ ಅದನ್ನ ಈ ಜಗತ್ತು ನಿಮ್ಗೆ ಕೊಡುತ್ತೆ. ನಿಮ್ಗೇನ್ ಬೇಕು ಅಂತಿದೆಯೋ ಅದೆಲ್ಲವೂ ನಿಮ್ಗೋಸ್ಕರ ಕಾಯ್ತದೆ. ಸಣ್ಣವನಿದ್ದಾಗ ನಮ್ಮ ಮನೆ ಇದಕ್ಕಿಂತ ಸಂಜಿತ್ತು, ಬರೀ 4 ಗೋಡೆ, ಮೇಲೊಂದು ಶೀಟು. ಜೋರಾಗಿ ಮಳೆ ಬಂದರೆ ಅಲ್ಲಲ್ಲಿ ಮುರಿದೋಗೋದು. ನಾವೆಷ್ಟೇ ತೇಪೆ ಹಾಕಿದ್ರು ಮತ್ತೆಲ್ಲೋ ಮುರಿದು ಬೀಳ್ತಿತ್ತು. ನಿಮ್ಮ ಅಜ್ಜಿಗೆ ಯಾವಾಗಲೂ ಇದ್ರದ್ದೇ ಗೋಳು. ನಿಮ್ಮ ತಾತಂಗೆ ಎಷ್ಟು ಸಲ ಹೇಳಿದ್ರು ಅದನ್ನು ರಿಪೇರಿ ಮಾಡಿಸ್ತಿರ್ಲಿಲ್ಲ. ಬರೀ ಕುಡ್ಕೊಂಬಂದು ಜಗಳ ಮಾಡೋನು. ನಿಮ್ಮ ಅಜ್ಜಿಗೆ ಅದೊಂದೇ ಕನಸಾಗಿತ್ತು, ಮೌಲ್ಡ್ ಮನೇಲಿರಬೇಕಿತ್ತು ಅಂತ. ಕೊನೆಗೂ ಆ ಕನಸು ನೀಡರ್ಸಕ್ಕಾಗಲಿಲ್ಲ ನಂಗೆ. ಅಪ್ಪ, ನೀನು ಉಳಿದಿದ್ದ ದುಡ್ಡು ಹೆಂಗೆ ಅರೇಂಜ್ ಮಾಡೋದು? ಬೇಡ ಕಣ್ಲ, ಆ ದುಡ್ಡು ಮದುವೆಗಿರಲಿ. ಮತ್ತೆ ಅಜ್ಜಿ ಆಪರೇಷನ್ಗೆ ಏನು ಮಾಡೋದು? ಈಗ ಆಪರೇಷನ್ ಮಾಡಿದ್ರೆ ಏನು ಪ್ರಯೋಜನ? ಹೇಗಿದ್ರು ವಯಸ್ಸು 80 ಆಯ್ತು, ನೆಮ್ಮದಿಯಾಗಿ ಸಾಯ್ಲಿ. ಈಗ ಮಾಡೋದು ತಪ್ಪಲ್ವಪ್ಪ? ಯಾವ್ದಲ್ಲ ತಪ್ಪು? ನಿಮ್ಮ ತಾತನೂ ಹೀಗೆ ಹೋಗಿದ್ದು, ನಮ್ದೆಲ್ಲ ಇಷ್ಟೇ ಕತೆ. ನೀವು ಜಾಸ್ತಿ ತಲೆ ಕೆಡಿಸ್ಕೋಬೇಡ, ಸುಮ್ಮ ಮಲ್ಕೋ. The more you feel good, the more you attract. ನಿಮ್ಗೆ ಏನು ಬೇಕು ಅಂತ ನಿಮಗೆ ಸ್ಪಷ್ಟತೆ ಇದ್ದಾಗ ಇಡೀ ಜಗತ್ತು ನಿಮಗೆ ಅದನ್ನ ಒಂದು ಬೀದಿ ಕೊಡ್ಲಾ.
ಏನೋ ಆನ್ ಆಗ್ತೀರ ನೋಡ್ಲ ಒಂಚೂರು. ಮೋಸ್ಟ್ಲಿ ಬ್ಯಾಟ್ರಿ ಲೂಸ್ ಆಗಿರ್ಬೇಕು ಅನ್ಸುತ್ತೆ, ಕಟ್ಟಿ ಪ್ಲಾಸ್ಟರ್ ಹಾಕಿದ್ರೆ ಸರಿ ಹೋಗುತ್ತೆ ಬಿಡು.